ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ನೂರ ಇಪ್ಪತ್ತು ಅಡಿ ಎತ್ತರದ ಪೋಲೋ ಆಟಗಾರರ ಪ್ರತಿಮೆಯನ್ನು ಗೃಹ ಸಚಿವ ಅಮಿತ್ ಶಾರವರು ಅನಾವರಣಗೊಳಿಸಿದರು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮಣಿಪುರ ಮಣಿಪುರದಲ್ಲಿ ನೋಡಿ ನೂರ ಇಪ್ಪತ್ತು ಅಡಿ ಎತ್ತರದ ಪೋಲೋ ಆಟಗಾರನ ಪ್ರತಿಮೆ ಇಲ್ಲಿ ಪೋಲೋ ಆಟಗಾರ ಅಂತ ಅಂದರೆ ಯಾವ ಪೋಲೋ ಆಟಗಾರ ಅಂತಕ್ಕಂಥ ಕ್ವಶನ್ ಇಲ್ಲಿಲ್ಲ ಸ್ನೇಹಿತರೆ ಒಟ್ಟಲ್ಲಿ ಅದು ಸ್ಟ್ಯಾಚು ಅಷ್ಟೇ ಅಂದರೆ ಯಾವುದೇ ಒಬ್ಬ ಪೋಲೋ ಆಟಗಾರನ ಪ್ರತಿಮೆ ಅದಾಗಿರುವುದಿಲ್ಲ ಜಸ್ಟ್ ಪೋಲೋ ಆಟ ಆಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಕುದುರೆಯ ಮೇಲೆ ಕೂತಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಕಾರಣ ಏನಂತಂದ್ರೆ ನೋಡಿ ಮಣಿಪುರ ರಾಜ್ಯದಲ್ಲಿ ಮುಖ್ಯವಾಗಿ ಪೋಲೋ ಆಟ ತುಂಬನೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಆಧುನಿಕ ಪೋಲೋ ಆಟ ಸೊ ಈ ಪೋಲೋ ಆಟವನ್ನು ಭಾರತದಾದ್ಯಂತ ಪ್ರಚಾರಪಡಿಸುವ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಹೊಸದಾಗಿ ಮಣಿಪುರಕ್ಕೆ ಸಪ್ರೇಟಾಗಿ ಯೋಜನೆಯೊಂದನ್ನು ರೂಪಿಸಿದೆ ಸೊ ಈ ಕಾರಣಕ್ಕಾಗಿ ಈಗ ನೂರ ಇಪ್ಪತ್ತು ಅಡಿ ಎತ್ತರದ ಪೋಲೋ ಆಟಗಾರನ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಇದು ಕೂಡ ಎಕ್ಸಾಮ್ಗೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಈ ಮಾಹಿತಿ ನೀಡಿದ್ರು ಅಮಿತ್ ಶಾ ಇನಾಗರೇಟ್ಸ್ ಒನ್ ಟ್ವೆಂಟಿ ಫೀಟ್ ಟಾಲ್ ಫೋಲೋ ಸ್ಟ್ಯಾಚ್ಯೂ ಇನ್ ಮಣಿಪುರ ನೋಡಿ ಮಣಿಪುರದಲ್ಲಿ ಇದನ್ನು ಇನಾಗ್ರೇಷನ್ ಮಾಡಲಾಗಿದೆ ಜನವರಿ ಆರರಂದು ಸೊ ಇನಾಗರೇಷನ್ ಮಾಡಿರ್ತಕ್ಕಂಥ ಪ್ರಮುಖ ಒಂದು ಸ್ಟ್ಯಾಚು ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಇದೇ ಅಪೋಲೋ ಸ್ಟ್ಯಾಚು ಆಗಿದೆ ಸೊ ಕುದುರೆಯ ಮೇಲೆ ಕುಳಿತಿರತಕ್ಕಂಥ ಒಬ್ಬ ವ್ಯಕ್ತಿ ಸೊ ಇದು ಯಾವುದೇ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಒಳಗೊಂಡಿಲ್ಲ ಬಟ್ ಇದೊಂದು ಸ್ಟ್ಯಾಚು ಅಷ್ಟೇ ಇದು ಕೂಡ ನಿಮಗೆ ನೆಮ್ ನೆನಪಿರಲಿ ಓಕೆ ನೋಡಿ ಇತ್ತೀಚೆಗೆ ಮಣಿಪುರದ ಇಂಪಾಲ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಕಾರ್ಯಕ್ರಮದ ಭಾಗವಾಗಿ ಮಣಿಪುರದ ಪೋನಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಪೋನಿ ಅಂದ್ರೇನು ಇಲ್ಲಿ ಕುದುರೆ ಸ್ನೇಹಿತರೆ ಓಕೆ ಅಂದರೆ ಮಣಿಪುರದಲ್ಲಿ ಇರತಕ್ಕಂಥ ವಿಶಿಷ್ಟವಾಗಿರತಕ್ಕಂಥ ಮಣಿಪುರದಲ್ಲಿ ಅಲ್ಲಿ ಕುದುರೆ ಅಂತಾನೆ ಕರೀತಾರೆ ಆದರೆ ಪೋನಿ ಎಂಬಕ್ಕಂಥದ್ದು ವಿಶಿಷ್ಟ ತಳಿಯಾಗಿದೆ ಓಕೆ ಪೋನಿ ಎಂಬಕ್ಕಂಥದ್ದು ಮಣಿಪುರದಲ್ಲಿರುವ ವಿಶಿಷ್ಟ ಕುದುರೆ ತಳಿಯಾಗಿದೆ ಇದನ್ನೇ ಎಕ್ಸಾಮಲ್ಲಿ ಕೇಳ್ಬೋದು ಸ್ನೇಹಿತರೆ ನಿಮಗೆ ಓಕೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೋನಿ ವಿಶಿಷ್ಟ ಕುದುರೆಯ ತಳಿ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಓಕೆ ನೋಡಿ ಈ ಪೋನಿ ಇಲ್ಲಿ ಪೋಲೋ ಆಟಗಾರನ ನೂರ ಇಪ್ಪತ್ತೆರಡು ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ನೋಡಿ ಮಣಿಪುರದ ಪೋನಿ ತಳಿ ಕುದುರೆ ಜಾತಿಯನ್ನ ಸಂರಕ್ಷಿಸುವ ಗುರಿಯನ್ನು ಕೂಡ ಹೊಂದಿದೆ ಸ್ನೇಹಿತರೆ ಅಂದರೆ ಆ ಒಂದು ಪೋನಿ ಜಾತಿಯ ಕುದುರೆ ತಳಿ ಏನಿದೆ ಅಳಿವಿನಂಚಿನಲ್ಲಿರತಕ್ಕಂಥ ಜಾತಿಯಾಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಆ ಪೋಲೋ ಆಟಗಾಡ ಆಟ ಆಡಲಿಕ್ಕೆ ಪೋನಿ ತಳಿಯನ್ನು ಮುಖ್ಯವಾಗಿ ಬಳಸ್ತಾರೆ ಆದರೆ ಈ ಪೋನಿ ತಳಿ ಅಳಿವಿನಂಚಿನಲ್ಲಿರುವ ಕುದುರೆ ಜಾತಿಯಾಗಿದೆ ಈ ಜಾತಿಯನ್ನು ಕೂಡ ಸಂರಕ್ಷಣೆ ಮಾಡುವ ಉದ್ದೇಶದಿಂದಾಗಿಯೇ ಈಗ ಸ್ಥಳೀಯವಾಗಿ ಇದನ್ನು ಯೋಜನೆಯನ್ನು ರೂಪಿಸಲಾಗಿದೆ ಇಲ್ಲಿ ನೋಡಿ ಆಧುನಿಕ ಪೋಲೋ ಮುಖ್ಯವಾಗಿ ಇದನ್ನು ಗಮನಿಸಿ ಇಂಪಾರ್ಟೆಂಟ್ ಆಗುತ್ತೆ ಆಧುನಿಕ ಪೋಲೋ ಕ್ರೀಡೆಯು ಮಣಿಪುರದ ಸ್ಥಳೀಯ ಕ್ರೀಡೆಯಾದ ನೋಡಿ ಮಣಿಪುರದ ಸ್ಥಳೀಯ ಕ್ರೀಡೆ ಯಾವುದು ಸಾಗೂಲು ಕಾಂಗ್ಝೆ ಅಂತ ಹೇಳ್ತೀವಿ ಸಾಗೂಲು ಕಾಂಗ್ಝೆ ಅಂತಕ್ಕಂಥದ್ದು ಯಾವ ಕೆಳಗಿನ ರಾಜ್ಯದ ಪ್ರಮುಖ ಸ್ಥಳೀಯ ಪೋಲೋ ಆಟದ ರೀತಿಯ ಕ್ರೀಡೆಯಾಗಿದೆ ಅಂತ ಕೇಳಿದ್ರೆ ಸೊ ಮಣಿಪುರ ಅಂತ ಹೇಳ್ತೀವಿ ನೋಡಿ ಸಾಗೂಲು ಕಾಂಗ್ಝೆ ಅಂತಕ್ಕಂಥದ್ದು ಮಣಿಪುರದಲ್ಲಿ ಪೋಲೋ ಆಟದ ರೀತಿಯಲ್ಲೇ ಆಡ್ತಕ್ಕಂಥ ಆಧುನಿಕ ಪೋಲೋ ವಿಧಾನವಾಗಿದೆ ನೋಡಿ ಆಧುನಿಕ ಪೋಲೋ ವಿಧಾನವಾಗಿದೆ ಇಲ್ಲಿ ಕುತುಬುದ್ದಿನ ಹೈಬಕ್ ಅಂತ ನೀವು ಹೆಸರನ್ನ ಕೇಳಿಬಹುದು ದೆಹಲಿ ಸುಲ್ತಾನರ ಸ್ಥಾಪಕ ಆತ ಪೋಲೋ ಆಟವನ್ನ ಆಡುವಂತ ಸಂದರ್ಭದಲ್ಲಿ ಕುದುರೆ ಮೇಲಿಂದ ಬಿದ್ದು ಸಾವನ್ನಪ್ಪತ್ತೆ ಸೊ ಇದು ಕೂಡ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ ಸಾವಿರದ ಇನ್ನೂರ ಹತ್ತು ಸ್ನೇಹಿತರು ಓಕೆ ಕ್ರಿಸ್ತ ಪೂರ್ವ ಸಾವಿರದ ಸೋರಿ ಕ್ರಿಸ್ತ ಶಕ ಸಾವಿರದ ಇನ್ನೂರ ಹತ್ತರಲ್ಲಿ ಕುತುಬುದ್ದೀನ್ ಐಬಕ್ರವರು ಪೋಲೋ ಆಟವನ್ನ ಆಡುವಂತಹ ಸಂದರ್ಭದಲ್ಲಿ ಕುದುರೆ ಮೇಲಿನಿಂದ ಬಿದ್ದು ಸಾವನ್ನಪ್ಪತ್ತೆ ಸೊ ಆಗ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಲೋ ಸ್ವಲ್ಪ ಪ್ರಮಾಣದಲ್ಲಿ ಆಗ ಪ್ರಸಿದ್ಧಿಯನ್ನ ಪಡೆದಿರುತ್ತದೆ ಸೊ ಆ ಒಂದು ಸಂದರ್ಭದಲ್ಲಿ ಮಣಿಪುರದಲ್ಲಿ ಆ ಪೋಲೋವನ್ನು ಆಟವಾಡ್ತಕ್ಕಂಥ ಸ್ವಲ್ಪ ವಿಧಾನವಾಗಿ ಆಚರಿಸ್ತಾರೆ ಸೊ ತದನಂತರ ಅದು ಸಾಗೂಲು ಕಾಂಗ್ಝೆ ಅಂತಕ್ಕಂಥ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಸೊ ಇದನ್ನು ಈಗ ಆಧುನಿಕ ಪೋಲೋ ಎಂಬತಕ್ಕಂಥ ಹೆಸರಿಂದ ಕರೆಯಲಾಗ್ತಾ ಇದೆ ಸ್ನೇಹಿತರ ಸೊ ಇದು ಕೂಡ ಇಂಪಾರ್ಟೆಂಟು ಇದರಲ್ಲಿ ಆಟಗಾರರು ಏನು ಮಾಡ್ತಾರೆ ಮಣಿಪುರದಲ್ಲಿ ಪೋನಿಯನ್ನು ಸವಾರಿಯನ್ನಾಗಿ ಬಳಸಿಕೊಂಡು ಆಟವನ್ನು ಆಡ್ತಾರೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಸುಡಾನ್ನ ಹಬೈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವ ವಿಶ್ವಸಂಸ್ಥೆಯ ಮಧ್ಯಂತರ ಭದ್ರತಾ ಪಡೆಯಲ್ಲೇ ನುಡಿ ಯು ಎನ್ ಐ ಎಸ್ ಎಫ್ ಎ ಕೆಳಗಿನ ಯಾವ ದೇಶ ಅತಿ ದೊಡ್ಡ ಮಹಿಳಾ ಶಾಂತಿ ಪಾಲಕರ ತುಕಡಿ ನುಡಿ ಅತಿ ವಿಶ್ವದ ಅತಿ ದೊಡ್ಡ ಮಹಿಳಾ ಶಾಂತಿಪಾಲಕರ ತುಕಡಿಯನ್ನು ನಿಯೋಜಿಸಲಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಮ್ಮ ಭಾರತ ದೇಶ ನೋಡಿ ಸುಡಾನ್ನ ಯಾವ ದೇಶ ಅಂತ ಕೇಳಿದರೆ ಸುಡಾನ್ನ ಅಬೈ ಪ್ರದೇಶದಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಭದ್ರತಾ ಪಡೆ ಕಾರ್ಯನಿರ್ವಹಿಸ್ತಾ ಇದೆ ಈಗ ಭಾರತ ದೇಶ ಇದೇ ಮೊಟ್ಟ ಮೊದಲ ಬಾರಿಗೆ ತನ್ನ ದೊಡ್ಡ ಮಹಿಳಾ ಶಾಂತಿ ಪಾಲಕರ ತುಕಡಿಯನ್ನು ಅಲ್ಲಿ ನಿಯೋಜಿಸಲಿದೆ ಸೊ ಈ ಒಂದು ಮಾಹಿತಿಯನ್ನು ಕನ್ನಡದ ಪೇಪರಲ್ಲಿ ನೀಡಿದ್ರು ನೋಡಿ ವಿಶ್ವಸಂಸ್ಥೆಗೆ ಭಾರತದ ಮಹಿಳಾ ಶಾಂತಿ ಪಾಲಕರ ಬೃಹತ್ ಪಡೆಯನ್ನು ಈಗ ನೇಮಿಸಲಾಗಿದೆ ಸೊ ಈ ಒಂದು ಮಾಹಿತಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಇನ್ನು ಮುಂದೆ ಎರಡು ವಿಡಿಯೋವನ್ನು ನಾನು ತರುವುದಿಲ್ಲ ದಿನಕ್ಕೆ ಇನ್ನು ಮುಂದೆ ಒಂದೇ ವಿಡಿಯೋವನ್ನು ತರ್ತೀನಿ ಓಕೆ ಬೆಳಿಗ್ಗೆ ಸೊ ಎಲ್ಲ ಪೇಪರದ ಮಾಹಿತಿಯನ್ನು ಮಾಹಿತಿ ತಿಳ್ಕೊಂಡು ಇಂಗ್ಲೀಷ್ ಮತ್ತು ಕನ್ನಡದ ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿಯನ್ನು ಇನ್ನು ಮುಂದೆ ಪ್ರತಿದಿನ ಮಾರ್ನಿಂಗ್ ನಿಮಗೆ ಅಪ್ಡೇಟ್ ಕೊಡ್ತೀನಿ ಎರಡು ವಿಡಿಯೋ ಸುಮಾರು ಜನ ಬೇಡ ಅಂತ ಅಂದಿದ್ದೀರಾ ಸೊ ಆ ಕಾರಣಕ್ಕಾಗಿ ಇನ್ನು ಮುಂದೆ ಒಂದೇ ವಿಡಿಯೋವನ್ನು ಸೊ ಎಲ್ಲ ಎರಡೂ ವಿಡಿಯೋದ ಎರಡು ಒಂದು ವೀಡಿಯೋದಲ್ಲೇ ಒಂದೇ ವಿಡಿಯೋದಲ್ಲಿ ಮರ್ಜ್ ಮಾಡಿ ನಿಮ್ಮ ಮುಂದೆ ನಾನು ತರ್ತೀನಿ ಸೊ ಓಕೆ ಸೊ ಪ್ರತಿಯೊಬ್ಬರದಕ್ಕೆ ಸಹಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರು ಇದಕ್ಕೆ ಸಹಕರಿಸ್ತಾರೆ ಎಂಬತಕ್ಕಂಥದ್ದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಯಾಕಂದರೆ ಒಂದು ವಿಡಿಯೋ ಬೇಕು ಅನ್ನೋರು ಎರಡು ವಿಡಿಯೋ ಬೇಕು ಅನ್ನೋರು ಸೊ ಸುಮಾರು ದಿನದಿಂದ ನಾನು ಇದರಲ್ಲಿ ಡಿಸ್ಕಷನ್ ಇದ್ದೆ ಸೊ ಆ ಕಾರಣಕ್ಕಾಗಿ ಫೈನಲ್ ಆಗಿ ಒಂದೇ ವಿಡಿಯೋದಲ್ಲಿ ಇದರ ಎಲ್ಲ ಮಾಹಿತಿಯನ್ನು ತರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಕಾರಣಕ್ಕಾಗಿ ಇದಕ್ಕೆ ಯಾರಿಗಾದರೂ ಆಕ್ಷೇಪಣೆ ಇದ್ದರೆ ಸೊ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಓಕೆ ನೋಡಿ ಮಾಹಿತಿ ಪ್ರಕಾರ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಸುಡನ್ನ ಅಭಯ್ ಪ್ರಾಂತ್ಯ ಸೊ ನೋಡಿ ಸುಡಾನ್ನ ಅಬೈ ಪ್ರಾಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವಸಂಸ್ಥೆಯ ಮಧ್ಯಂತರ ಭದ್ರತಾ ಪಡೆಯಲ್ಲಿ ನೋಡಿ ಎನ್ ಎ ಐ ಎಸ್ ಎಫ್ ಎ ಭಾರತೀಯ ಅತಿದೊಡ್ಡ ಮಹಿಳಾ ಶಾಂತಿ ಪಾಲಕರ ತುಕಡಿಯನ್ನು ನಿಯೋಜಿಸಲು ಭಾರತ ಇದೀಗ ಸಜ್ಜಾಗಿದೆ ಎರಡು ಸಾವಿರದ ಏಳರಲ್ಲಿ ಲ ನುಡಿ ಲೈಬೀರಿಯಾದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಮಹಿಳಾ ತುಕಡಿಯನ್ನು ನಿಯೋಜಿಸಿದ ನಂತರ ಇದು ವಿಶ್ವಸಂಸ್ಥೆಯ ಮಿಷನ್ನಲ್ಲಿ ಮಹಿಳಾ ಶಾಂತಿ ಫಲಕರ ಭಾರತದ ಅತಿದೊಡ್ಡ ಮಹಿಳಾ ಘಟಕವಾಗಿದೆ ಎಂದು ವಿಶ್ವಸಂಸ್ಥೆಯ ಪತ್ರಿಕಾ ಪ್ರಕಟಣೆ ತಿಳಿಸಿದೆ ನೋಡಿ ಈ ತರಹದ ಕ್ವಶನ್ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಸ್ಫೋಟಗೊಂಡಿರುವ ಕಿಲೋಯ್ಯ ಜ್ವಾಲಾಮುಖಿ ಕೆಳಗಿನ ಯಾವ ದ್ವೀಪದ ಸಕ್ರಿಯ ಜೀವಂತ ಜ್ವಾಲಾಮುಖಿಯಾಗಿದೆ ನೋಡಿ ಸಕ್ರಿಯ ಜ್ವಾಲಾಮುಖಿಗಳು ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಹವಾಯಿ ದ್ವೀಪ ಹಾಗಾದರೆ ಹವಾಯಿ ದ್ವೀಪದಲ್ಲಿ ಕಿಲೋಯಾ ಜ್ವಾಲಾಮುಖಿ ಇದೆ ಅಂತ ಈಗ ನಿಮಗೆ ಗೊತ್ತಾಯಿತು ಹಾಗಾದರೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಕಿಲೋಯ ಜ್ವಾಲಾಮುಖಿ ಇತ್ತೀಚಿಗೆ ಕೆಳಗಿನ ಯಾವ ದೇಶದಲ್ಲಿ ಸಂಭವಿಸಿದೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಅಮೇರಿಕ ನೋಡಿ ಹವಾಯಿ ದ್ವೀಪ ಇಲ್ಲಿ ಕಂಡುಬರುತ್ತದೆ ಅಮೇರಿಕದ ಐಸ್ಲ್ಯಾಂಡ್ ಅಥವಾ ಐಸ್ಲ್ಯಾಂಡಲ್ಲಿ ಕಂಡುಬರುತ್ತದೆ ಈ ಹವಾಯಿ ದ್ವೀಪದಲ್ಲಿ ಮುಖ್ಯವಾಗಿ ಐದು ಪ್ರಮುಖ ಜ್ವಾಲಾಮುಖಿಗಳು ಕಂಡು ಬರ್ತವೆ ಈ ಅವಾಯಿ ದ್ವೀಪದಲ್ಲಿ ಅತ್ಯಂತ ಪ್ರಮುಖ ಜ್ವಾಲಾಮುಖಿ ಅಂದ್ರೆ ಮೌನ ಅಂತ ಹೇಳ್ತೇವೆ ನೋಡಿ ಮೌನ ಲೋಹ ಮತ್ತು ಮೌನಕಿ ಎಂಬತಕ್ಕಂಥದ್ದು ಅತಿ ದೊಡ್ಡ ಮತ್ತು ಅತಿ ಭೀಕರವಾಗಿರ್ತಕ್ಕಂಥ ಜ್ವಾಲಾಮುಖಿಯಾಗಿದೆ ಇದನ್ನು ಸುಮಾರು ಸರಿ ಕೇಳಿರ್ಬೋದು ನೀವು ಅವಾಯಿ ದ್ವೀಪದ ಮೌನ ಲೋಭ ಅಂತ ಸೊ ಈಗ ಅವಾಯಿ ದ್ವೀಪದ ಇನ್ನೊಂದು ಜ್ವಾಲಾಮುಖಿಯಾಗಿರತಕ್ಕಂಥ ಕಿಲೋಯ್ಯ ಜ್ವಾಲಾಮುಖಿ ಈಗ ಸ್ಫೋಟಗೊಂಡಿದೆ ಸ್ನೇಹಿತರೆ ಇದು ಕೂಡ ಸಕ್ರಿಯ ಜ್ವಾಲಾಮುಖಿಯಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಏನು ಮಾಹಿತಿ ಅಂದರೆ ಇಲ್ಲಿ ಅವಾಯಿ ದ್ವೀಪದ ಮೌನ ಲೋಭ ಮತ್ತು ಕಿಲೋಯ್ಯ ಜ್ವಾಲಾಮುಖಿಗಳು ಸೊ ಈ ಒಂದು ದ್ವೀಪದ ಸಕ್ರಿಯ ಜ್ವಾಲಾಮುಖಿಗಳಾಗಿವೆ ಏನಿದೆ ಮಾಹಿತಿ ಪ್ರಕಾರ ನೋಡಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದ್ದರು ಹವಾಯಿ ಸ್ ಕಿಲೋಯಾ ಬಾಲ್ಕೋನು ಎರಪ್ಷನ್ ಕಂಟಿನ್ಯೂಸ್ ಆ್ಯಸ್ ಎ ಅಲರ್ಟ್ ಲೆವೆಲ್ ಲೋವಾರ್ಡ್ ಸೊ ಏನಿದೆ ಮಾಹಿತಿ ನೋಡಿ ಮಾಹಿತಿ ಪ್ರಕಾರ ಡಿಸೆಂಬರ್ ಸಾರಿ ಜನವರಿ ಏಳರಂದು ಅಪ್ಡೇಟ್ ಆಗಿದೆ ವಿಶ್ವದ ಅತ್ಯಂತ ಸಕ್ರಿಯವಾಗಿರುವ ಹವಾಯಿಯ ಕಿಲೋಯ್ಯ ಜ್ವಾಲಾಮುಖಿಯು ಜನವರಿ ಐದು ಎರಡು ಸಾವಿರದ ಇಪ್ಪತ್ತ ಎರಡರಂದು ಸಾರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸ್ನೇಹಿತರೆದು ಓಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮತ್ತೆ ಸ್ಫೋಟಿಸಿತ್ತು ಲಾವ ಕಾರಂಜಿಗಳು ಮತ್ತು ಜ್ವಾಲಾಮುಖಿ ಬೂದಿಯನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡಿತ್ತು ಸೊ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತ ಮಾಡ್ಕೊಳ್ಳಿ ಮಿಸ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಹಾಕಿದ್ದೀನಿ ಓಕೆ ನೋಡಿ ಕಿಲೋಯ್ಯ ಜ್ವಾಲಾಮುಖಿಯ ಬಗ್ಗೆ ನಾವು ನೋಡೋದಾದ್ರೆ ನೋಡಿ ಕಿಲೋಯ್ಯ ಜ್ವಾಲಾಮುಖಿ ಹವಾಯಿ ದ್ವೀಪದಲ್ಲಿ ಒಂದು ರೂಪಿಸುವ ಐದು ಪ್ರಮುಖ ನೋಡಿ ಕಿ ಹವಾಯಿ ದ್ವೀಪದಲ್ಲಿ ಐದು ಪ್ರಮುಖ ಜ್ವಾಲಾಮುಖಿಗಳು ದ್ವಿ ಮಾಡ್ತವೆ ಇದನ್ನೇ ಕೇಳಬಹುದು ಸ್ನೇಹಿತರೆ ಸುದ್ದಿಯಲ್ಲಿರುವ ಹವಾಯಿ ದ್ವೀಪದ ಕೆಳಗಿನ ಐದು ಜ್ವಾಲಾಮುಖಿಗಳಲ್ಲಿ ಕೆಳಗಿನ ಯಾವುದು ಅದಕ್ಕೆ ಒಪ್ಪಿಲ್ಲ ಅಥವಾ ಅದಕ್ಕೆ ಸಂಬಂಧಿಸಿಲ್ಲ ಅಂತ ನಾಲ್ಕು ಆಪ್ಷನ್ಗಳು ಕೊಟ್ಟು ಈ ಐದರಲ್ಲಿ ಯಾವುದಾದ್ರೂ ಮೂರು ಕೊಟ್ಟು ಬೇರೆ ಯಾವುದಾದ್ರೂ ಒಂದು ಕೊಡ್ತಾನೆ ಈ ಕಾರಣಕ್ಕಾಗಿ ಡಿಸ್ಕ್ರಿಪ್ಷನನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇದು ಡಿಸ್ಕ್ರಿಪ್ಷನ್ ನಿಮಗೆ ಎಕ್ಸಾಮ್ಗೆ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತದೆ ಓಕೆ ಇಲ್ಲಿ ಐದು ಜ್ವಾಲಾಮುಖಿಗಳಲ್ಲಿ ಕಿಲೋಯ್ಯ ಜ್ವಾಲಾಮುಖಿ ಅತ್ಯಂತ ಸಕ್ರಿಯವಾಗಿದೆ ನೋಡಿ ಸಕ್ರಿಯವಾಗಿರತಕ್ಕಂಥ ಜ್ವಾಲಾಮುಖಿಯಾಗಿದೆ ಇದು ಸಿಲ್ಡ್ ಜ್ವಾಲಾಮುಖಿಯಾಗಿದೆ ನೋಡಿ ಇದೊಂದು ಸಿಲ್ಡ್ ಜ್ವಾಲಾಮುಖಿ ಓಕೆ ಸೊ ಅವಾಯಿ ದ್ವೀಪದ ಐದು ಪ್ರಮುಖ ಜ್ವಾಲಾಮುಖಿಗಳು ನಾವು ಈಗ ನೋಡೋಣ ನೋಡಿ ಐದು ಪ್ರಮುಖ ಜ್ವಾಲಾಮುಖಿಗಳು ಯಾವುವು ನೋಡಿ ಕಿಲೋಯ್ಯ ಒಂದು ಜ್ವಾಲಾಮುಖಿ ಇನ್ನು ಅವಾಯಿ ದ್ವೀಪದ ಇತರೆ ನಾಲ್ಕು ಜ್ವಾಲಾಮುಖಿಗಳು ನೋಡೋದಾದ್ರೆ ನೋಡಿ ಎರಡನೇದು ಕೋಹಾಲ ಎಂಬಕ್ಕಂಥದ್ದು ಇದು ಆಲ್ರೆಡಿ ಅಳಿದು ಹೋಗಿರ್ತಕ್ಕಂಥ ಜ್ವಾಲಾಮುಖಿ ಈಗ ಇಲ್ಲ ಸ್ನೇಹಿತರೆ ಕುಹಾಲ ಎಂಬತಕ್ಕಂಥದ್ದು ಇನ್ನು ಮೌನಾಕಿ ಎಂಬತಕ್ಕಂಥದ್ದು ಅಟ್ ಪ್ರೆಸೆಂಟ್ಲಿ ಇರತಕ್ಕಂಥ ಸೂಕ್ತ ಜ್ವಾಲಾಮುಖಿ ಇನ್ನು ಇನ್ನೊಂದು ಹುಲಾಲೆ ಹುಲಾಹಲೈ ಲೈ ಅಂತ ಹೇಳ್ತೀವಿ ನೋಡಿ ಹುಲಾಲೈ ಎಂಬತಕ್ಕಂಥದ್ದು ಕೂಡ ಸೂಕ್ತ ಇನ್ನು ಮೌನ ಲೋಭ ಎಂಬತಕ್ಕಂಥದ್ದು ಸಕ್ರಿಯ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಕಿಲೋಯ್ಯ ಕುಹಾಲ ಮತ್ತು ಮೌನಾಕಿ ಉಲಾಯಿಲೈ ಮತ್ತು ಮೌನ ಲೋಭ ಎಂಬಕ್ಕಂಥದ್ದು ಸೊ ಅವಾಯಿ ದ್ವೀಪದ ಪ್ರಮುಖ ಐದು ಜ್ವಾಲಾಮುಖಿಗಳಾಗಿವೆ ಇಲ್ಲಿ ಮೌನ ಲೋಭ ಮತ್ತು ಕಿಲೋಯ ಈ ಅಟ್ ಪ್ರೆಸೆಂಟ್ಲಿ ಸಕ್ರಿಯ ಜ್ವಾಲಾಮುಖಿಗಳಾಗಿ ಆ ಪ್ರಸ್ತುತ ಪ್ರತಿ ವರ್ಷ ಅಲ್ಲಿ ಕಾಣ್ಬರ್ತಕ್ಕಂಥ ಪ್ರಮುಖ ಜ್ವಾಲಾಮುಖಿಗಳಾಗಿವೆ ಸೊ ಅತಿ ಹೆಚ್ಚಿನ ಹಾನಿಯನ್ನುಂಟು ಕೂಡ ಮಾಡ್ತವೆ ಈ ಜ್ವಾಲಾಮುಖಿಗಳು ಇನ್ನು ನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಎರಡನೇ ಇನ್ನಿಂಗ್ಸ್ನಲ್ಲಿ ಸತತ ಮೂರು ನೋಬಾಲ್ ನೋಡಿ ಎರಡನೇ ಇನ್ನಿಂಗ್ಸ್ನಲ್ಲಿ ಸತತ ನೂರು ಸಾರಿ ಸತತ ಮೂರು ನೋಬಾಲ್ ಎಸೆಯುವ ಮೂಲಕ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನೋಡಿ ಇಂಪಾರ್ಟೆಂಟ್ ಯಾವ ಪಂದ್ಯ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ನೋಬಾಲ್ ಸಾಧನೆ ಮಾಡಿದ ಮೊದಲ ಭಾರತೀಯ ಬೌಲರ್ ಎಂಬ ಹೆಗ್ಗಳಿಕೆಗೆ ಇತ್ತೀಚೆಗೆ ಯಾರು ಪಾತ್ರವಾಗಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಹರ್ಷದೀಪ್ ಸಿಂಗ್ ನೋಡಿ ಇತ್ತೀಚೆಗೆ ಟಿ ಟ್ವೆಂಟಿ ಓಕೆ ಟಿ ಟ್ವೆಂಟಿ ಉದಯೋನ್ಮುಖ ಆಟಗಾರ ಪ್ರಶಸ್ತಿಗೆ ಆಯ್ಕೆಯಾಗಿರತಕ್ಕಂಥ ಹರ್ಷದೀಪ್ ಸಿಂಗ್ ಈಗ ಸತತವಾಗಿ ಮೂರು ನೋಬಾಲ್ ಎಸೆಯುವ ಮೂಲಕ ಹ್ಯಾಟ್ರಿಕ್ ನೋಬಾಲ್ ಸಾಧನೆ ಮಾಡಿದ ಏಕೈಕ ಭಾರತೀಯ ಎಂಬ ಹೆಗ್ಗಳಿಕೆಗೆ ಈಗ ಪಾತ್ರವಾಗಿದ್ದಾರೆ ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಹರ್ಷದೀಪ್ ಸಿಂಗ್ ವಿಶಿಷ್ಟ ದಾಖಲೆಯೊಂದನ್ನು ಈಗ ಮಾಡಿರತಕ್ಕಂಥದ್ದು ಆ ವಿಶಿಷ್ಟ ದಾಖಲೆ ಏನಿದೆ ನೋಡಿ ಶ್ರೀಲಂಕಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ವೇಗೆ ಅಂದರೆ ವೇಗದ ಬೌಲರ್ ಆಗಿರತಕ್ಕಂಥ ಹರ್ಷದೀಪ್ ಸಿಂಗ್ ವಿಶಿಷ್ಟ ದಾಖಲೆಯೊಂದನ್ನೇ ನಿರ್ಮಿಸಿದ್ದಾರೆ ಅವರು ಎರಡನೇ ಇನ್ನಿಂಗ್ಸ್ನಲ್ಲಿ ನೋಡಿ ಯಾವ ದೇಶದ ವಿರುದ್ಧ ಅಂತ ಕೇಳಿದರೆ ಶ್ರೀಲಂಕಾ ಇವರು ಸತತ ಮೂರು ನೋಬಾಲ್ ಎಸೆಯುವ ಮೂಲಕ ಟಿ ಟ್ವೆಂಟಿ ಪಂದ್ಯದಲ್ಲಿ ಆ್ಯಟ್ರಿಕ್ ನೋಬಾಲ್ ಸಾಧನೆ ಮಾಡಿದ ಮೊದಲ ಭಾರತೀಯ ಬೌಲರ್ ಎಂಬ ಹೆಂಗ ಗಳಿಕೆಗೆ ಪಾತ್ರವಾಗಿದ್ದಾರೆ ಇತ್ತೀಚೆಗಷ್ಟೇ ಹರ್ಷದೀಪ್ ಟಿ ಟ್ವೆಂಟಿ ಹಾಗೂ ಏಕದಿನ ಪಂದ್ಯಗಳಲ್ಲಿ ಗಮನಾರ್ಹ ಪ್ರದರ್ಶನ ನೀಡಿದ್ದಕ್ಕೆ ಅವರನ್ನು ಐ ಸಿ ಸಿಯ ಉದಯೋನ್ಮುಖ ಆಟಗಾರ ಪ್ರಶಸ್ತಿಗೆ ನಾಮನಿರ್ದೇಶನ ಕೂಡ ಮಾಡಲಾಗಿತ್ತು ಸೊ ಓಕೆ ಇನ್ನು ನೆಕ್ಸ್ಟ್ ಐದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ನೆಕ್ಸ್ಟ್ ಕ್ವಶನು ಮಾಡ್ಯುಲರ್ ಓಪನ್ ಸೋರ್ಸ್ ಐಡೆಂಟಿಟಿ ಪ್ಲಾಟ್ಫಾರ್ಮ್ ಫ್ಲಾಟ್ಫಾರ್ಮ್ ನೋಡಿ ಎಂ ಎಸ್ ಐ ಪಿ ಎಂದು ಕರೆಯಲ್ಪಡುವ ಒಂಬತ್ತು ದೇಶಗಳಿಗೆ ಆಧಾರ್ ತರಹದ ನೋಡಿ ಆಧಾರ್ ತರಹದ ವೇದಿಕೆಯನ್ನು ಯಾವ ದೇಶವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಮ್ಮ ಭಾರತ ಅಭಿವೃದ್ಧಿಪಡಿಸಿದೆ ನೋಡಿ ಮಾಡ್ಯುಲರ್ ಓಪನ್ ಸೋರ್ಸ್ ಐಡೆಂಟಿಟಿ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಸೊ ಇದರ ಒಳಗೊಂಡಂತೆ ಆಧಾರ್ ತರಹದಲ್ಲಿ ಸೊ ವೇದಿಕೆಯನ್ನು ಈಗ ಒಂಬತ್ತು ದೇಶಗಳಿಗೆ ಭಾರತ ಅಭಿವೃದ್ಧಿಪಡಿಸಿದೆ ಈ ಒಂದು ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ನೀಡಿದ್ರು ಐ ಐ ಐ ಟಿ ಬಿ ಅಂತ ಹೇಳ್ತೀವಿ ನೋಡಿ ಈಗ ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೆಂಗಳೂರು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಪಡಿಸಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ಓಕೆ ನೋಡಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು ಡೆವಲಪ್ಸ್ ಪ್ಲಾಟ್ಫಾರ್ಮ್ ಟು ಪ್ರೊವೈಡ್ ಆಧಾರ್ ನೋಡಿ ಆಧಾರ್ ಲೈಕ್ ಡಿಜಿಟಲ್ ಐಡೆಂಟಿಟೀಸ್ ಫಾರ್ ನೈನ್ ಕಂಟ್ರೀಸ್ ನೈನ್ ಕಂಟ್ರೀಸಿಗೋಸ್ಕರ ಇದನ್ನು ನಮ್ಮ ಬೆಂಗಳೂರಿನ ಈ ಒಂದು ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದೆ ನೋಡಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು ಒಂಬತ್ತು ದೇಶಗಳಿಗೆ ಆಧಾರ್ ತರಹದ ಡಿಜಿಟಲ್ ಗುರುತುಗಳನ್ನು ಒದಗಿಸಲು ವೇದಿಕೆಯನ್ನು ಅಭಿವೃದ್ಧಿಪಡಿಸಿದೆ ಮಾಡ್ಯುಲರ್ ಓಪನ್ ಸೋರ್ಸ್ ಐಡೆಂಟಿಟಿ ಫ್ಲಾಟ್ಫಾರ್ಮ್ ಡಿಜಿಟಲ್ ಐಡೆಂಟಿಟಿ ಫ್ಲಾಟ್ಫಾರ್ಮ್ ಆಗಿದೆ ಇದು ಮುಖ್ಯವಾಗಿ ನೋಡಿ ಈ ದೇಶಗಳು ಅಂದರೆ ಫಿಲಿಪೈನ್ಸ್ ಆಗಿರ್ಬೋದು ಮೊರಾಕೋ ಶ್ರೀಲಂಕಾ ಉಗಾಂಡ ಇಥಿಯೋಪಿಯಾ ರಿಪಬ್ಲಿಕ್ ಆಫ್ ಗಿನಿಯಾ ಸಿಯೇರಾ ಲಿಯನ್ ಬುರ್ಕಿನಾ ಪಾಸೊ ಮತ್ತು ಟೋಗಲಿಸ್ ರಿಪಬ್ಲಿಕ್ ನಾಗರಿಕರು ವೇದಿಕೆಯನ್ನು ನೋಂದಾಯಿಸಿಕೊಳ್ಳುತ್ತಾರೆ ನೋಡಿ ಈ ಒಂಬತ್ತು ದೇಶಗಳಿಗೆ ಆಧಾರ್ ತರಹದ ಪ್ರಮುಖ ವೇದಿಕೆಯನ್ನು ಅಭಿವೃದ್ಧಿಪಡಿಸಿದೆ ನಮ್ಮ ಭಾರತ ಸರ್ಕಾರ ಸೊ ಇದು ಕೂಡ ಇಂಪಾರ್ಟೆಂಟ್ ಇನ್ನು ಆರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ನ್ಯೂಯಾರ್ಕ್ ಫಿಲ್ಮ್ ನೋಡಿ ಕ್ರಿಟಿಕ್ಸ್ ಸರ್ಕಲ್ನಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಯಾರು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಎಸ್ ಎಸ್ ರಾಜಮೌಳಿ ನೋಡಿ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರೈಸ್ ಆಗಿದೆ ನ್ಯೂಯಾರ್ಕ್ನಲ್ಲಿ ನೀಡ್ತಕ್ಕಂಥ ಫಿಲ್ಮ್ ಕ್ರಿಟಿಕ್ಸ್ ಸರ್ಕಲ್ನಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇಂಡಿಯಾ ಟುಡೇ ಪೇಪರ್ನಲ್ಲಿ ಈ ಮಾಹಿತಿ ಕಾಣಿಸ್ಕೊಂಡಿತ್ತು ಓಕೆ ಸೊ ಈಗ ನೋಡಿ ಆ ಆರ್ 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 ಏನಿದೆ ಆಲ್ರೆಡಿ ಓನ್ ಟು ನಾಮಿನೇಷನ್ಸ್ ಟೈ ಆಟ್ ದ ಗೋಲ್ಡನ್ ಗ್ಲೋಬ್ಸ್ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಗೋಲ್ಡನ್ ಗ್ಲೋಬ್ಸ್ಗೆ ನಾಮನಿರ್ದೇಶನಗೊಂಡ ಅಂದರೆ ಎರಡು ಬಾರಿಗೆ ನಾಮನಿರ್ದೇಶನಗೊಂಡ ಏಕೈಕ ಭಾರತೀಯ ಚಲನಚಿತ್ರವಾಗಿ ಕೂಡ ಇದು ಆಯ್ಕೆಯಾಗಿರತಕ್ಕಂಥದ್ದು ಓಕೆ ಸೊ ಬ್ರಿಟಿಷ್ ನಲದಲ್ಲಿ ಬ್ರಿಟಿಷರನ್ನು ಬಡಿತಕ್ಕಂಥ ಆರ್ 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 ಮೂವಿ ಸೊ ಅಲ್ಲಿ ಪ್ರಮುಖವಾಗಿ ಬ್ರಿಟಿಷ್ ನಲದಲ್ಲಿಯೇ ಅತ್ಯುತ್ತಮ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ ಇನ್ನು ಏಳನೇ ಪ್ರಮುಖ ಪ್ರಶಸ್ತಿ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಭಾರತದ ಮೊಟ್ಟ ಮೊದಲ ಜೈವಿಕ ಪ್ರವಾಸೋದ್ಯಮ ತಾಣ ಯಾವುದು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ತೇನ್ಮಲ ಜೈವಿಕ ಪ್ರವಾಸ ತಾಣ ಹಾಗಾದರೆ ಎಲ್ಲಿದೆ ಕೇರಳದಲ್ಲಿದೆ ಸ್ನೇಹಿತರೆ ಕೇರಳದಲ್ಲಿ ಇತ್ತೀಚೆಗೆ ಆ ನೋಡಿ ಇತ್ತೀಚೆಗೆ ಅಂದರೆ ಜೈವಿಕ ಪ್ರವಾಸೋದ್ಯಮ ತಾಣವನ್ನಾಗಿ ಇದನ್ನು ಘೋಷಣೆ ಮಾಡಿದೆ ಸೊ ಈ ತೇನ್ಮಲ ಜೈವಿಕ ಪ್ರವಾಸೋದ್ಯಮ ತಾಣ ಭಾರತದ ಮೊಟ್ಟ ಮೊದಲ ಜೈವಿಕ ಪ್ರವಾಸೋದ್ಯಮ ತಾಣವಾಗಿದೆ ನೋಡಿ ಕೇರಳದಲ್ಲೊಂದು ಜೈವಿಕ ಪ್ರವಾಸ ತಾಣ ಕೊಲ್ಲಂ ಜಿಲ್ಲೆಯಲ್ಲಿರುವ ತೇಲಂ ತೇನ್ ಅಂತ ಹೇಳ್ತೀವಿ ನೋಡಿ ತೇನ್ಮಲ ಎಲ್ಲಿದೆ ಕೊಲ್ಲಂ ಜಿಲ್ಲೆಯಲ್ಲಿದೆ ಸೊ ಇದು ಈಗ ಕೇರಳದ ಕೊಲ್ಲಂನಲ್ಲಿರತಕ್ಕಂಥ ಇದನ್ನು ಪ್ರಸಿದ್ಧ ಜೈವಿಕ ಪ್ರವಾಸಿ ತಾಣವಾಗಿ ಭಾರತ ಸರ್ಕಾರ ಮತ್ತು ಕೇರಳ ಸರ್ಕಾರ ಗುರುತಿಸಿದೆ ನೋಡಿ ತೇನ್ಮಲ ಎಂಬುದು ಕೇರಳದ ಕೊಲ್ಲಮ್ಮ ಅಂದರೆ ಆರು ಜಿಲ್ಲೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ಜೈವಿಕ ಒಂದು ಪ್ರವಾಸಿ ತಾಣವಾಗಿದೆ ತೇನ್ಮಲ ಎಂದರೆ ಜೇನಿನ ಬೆಟ್ಟ ಎಂದರ್ಥ ಈ ಸ್ಥಳವು ಜೇನಿಗೆ ಪ್ರಖ್ಯಾತಿ ಪಡೆದಿದೆ ನಂಬಿಕೆಗಳ ಪ್ರಕಾರ ಇಲ್ಲಿನ ಜೇನು ಹಲವಾರು ಔಷಧಿಯ ಗುಣಗಳನ್ನು ಹೊಂದಿರುತ್ತದಂತೆ ಕೇರಳ ರಾಜಧಾನಿಯಿಂದ ತಿರುವನಂತಪುರದಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ತೇನ್ಮಲ ಪ್ರದೇಶವು ಭಾರತದ ಮೊಟ್ಟ ಮೊದಲ ಜೈವಿಕ ಪ್ರವಾಸೋದ್ಯಮ ಯೋಜನೆಯಾಗಿದೆ ಎಂದು ಇತ್ತೀಚೆಗೆ ಪ್ರಸ್ತುತಪಡಿಸಿದ್ದಾರೆ ಸೊ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ರಾಜ್ಯದ ಹದಿನಾರು ವರ್ಷದ ಪ್ರಾಣೇಶ್ ಭಾರತದ ಎಪ್ಪತ್ತೊಂಬತ್ತನೇ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆದರೂ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸೆವೆಂಟಿ ನೈನ್ತ್ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ತಮಿಳುನಾಡು ತಮಿಳುನಾಡಿನ ಪ್ರಾಣೇಶ್ ಈಗ ಭಾರತದ ಎಪ್ಪತ್ತೊಂಬತ್ತನೇ ಗ್ರ್ಯಾಂಡ್ ಮಾಸ್ಟರ್ ನೋಡಿ ಎಪ್ಪತ್ತೊಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಪ್ರಾಣೇಶ್ ಈಗ ಅವರು ಏನಿದೆ ಮಾಹಿತಿ ಪ್ರಕಾರ ತಮಿಳುನಾಡಿನ ಹದಿನಾರು ವರ್ಷದ ಪ್ರಾಣೇಶ್ ಭಾರತದ ಎಪ್ಪತ್ತೊಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದರು ಹತ್ತೊಂಬ ರೀಸೆಂಟಾಗಿ ನೋಡಿ ಹತ್ತೊಂಬತ್ತು ವರ್ಷದ ಕೌಸ್ತವ್ ಚಟರ್ಜಿರವರು ದೇಶದ ಎಪ್ಪತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ರೀಸೆಂಟ್ ಆಗಿದ್ದರು ಪ್ರಾಣೇಶ್ ಇಲ್ಲಿ ಮುಖ್ಯವಾಗಿ ಈ ಈ ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಣೇಶ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಿಡೆ ಸರ್ಕ್ಯೂಟ್ನ ನೋಡಿ ಫಿಡೆ ಇಂಟರ್ನ್ಯಾಷನಲ್ ಚೆಸ್ ಸರ್ಕ್ಯೂಟ್ನ ಮೊದಲ ಪಂದ್ಯಾವಳಿಯಾದ ರಿಲ್ಟನ್ ಕಪ್ ಅನ್ನು ಗೆದ್ದರು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೇ ಕೇಳ್ಬೋದು ಇವನ್ನೆಲ್ಲ ಬಿಟ್ಟು ಇತ್ತೀಚೆಗೆ ರಿಲ್ಟನ್ ಕಪ್ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಓಕೆ ಇಲ್ಲಾಂದರೆ ಎಪ್ಪತ್ತೊಂಬತ್ತನೇ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂಥ ಪ್ರಾಣೇಶ್ ರವರು ಕೆಳಗಿನ ಯಾವ ಕಪ್ಪನ್ನು ಗೆಲ್ಲುವುದರ ಮೂಲಕ ಭಾರತದ ಎಪ್ಪತ್ತೊಂಬತ್ತನೇ ಗ್ರ್ಯಾಂಡ್ ಮಾಸ್ಟರ್ ಆದರು ಅಂತ ಕೇಳ್ಬೋದು ಸೊ ರಿಲ್ಟನ್ ಕಪ್ ಎಕ್ಸಾಮಿಗೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಟುಕೊಳ್ಳಿ ಓಕೆ ಸೊ ಇನ್ನು ನೈನ್ತ್ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ನಿಧಾನರಾದ ಫೇ ವೆಲ್ಡನ್ನು ಕೆಳಗಿನ ಯಾವ ವಿಭಾಗದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ನೋಡಿ ಇವರೊಬ್ಬರು ಸ್ತ್ರೀವಾದಿ ಬರಹಗಾರರು ಸ್ನೇಹಿತರ ಓಕೆ ಮಹಿಳೆಯರ ಉದ್ಧಾರಕ್ಕಾಗಿ ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ತಮ್ಮ ಬರಹಗಳ ಮೂಲಕ ವಿಶಿಷ್ಟವಾಗಿರತಕ್ಕಂಥ ಕಾದಂಬರಿಗಳನ್ನು ಬರೆದಿದ್ದಾರೆ ಸೊ ಫೇ ವೆಲ್ಡರ್ ಎಂಬತಕ್ಕಂಥವ್ರು ಫೇಮಸ್ ಸ್ತ್ರೀವಾದಿ ಬರಹಗಾರರು ಫಿಮೆನಿಸ್ಟ್ ಅಂತ ಹೇಳ್ತೀವಿ ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಮಾಹಿತಿ ನೀಡಿದ್ರು ಹೂ ವಾಸ್ ಫೇ ವೆಲ್ಡನ್ ನೋಡಿ ಇವರೊಬ್ಬರು ಫಿಮೆನಿಸ್ಟ್ ಆಗಿದ್ದಾರೆ ಸ್ನೇಹಿತರೆ ಏನಿದೆ ಮಾಹಿತಿ ಪ್ರಕಾರ ಅಂತ ನೋಡೋದಾದರೆ ಫೇ ವೆಲ್ಡನ್ ಎಂಬತಕ್ಕಂಥವ್ರು ನೋಡಿ ಇಂಗ್ಲಿಷ್ ಲೇಖಕಿ ಪ್ರಬಂಧನಕಾರ ಮತ್ತು ನಾಟಕಕಾರರಾಗಿದ್ದರು ಅವರು ಸ್ವಯಂ ಘೋಷಿತ ಸ್ತ್ರೀವಾದಿಯಾಗಿ ಕೆಲಸ ಮಾಡಿದರು ತನ್ನ ಐವತ್ತೈದು ವರ್ಷಗಳ ವೃತ್ತಿ ಜೀವನದ ಉದ್ದಕ್ಕೂ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿ ಬಿ ಸಿನಿಂದ ನಿಂದ ದೂರದರ್ಶನದಲ್ಲಿ ಪ್ರಸಾರವಾದ ದಿ ಲೈಫ್ ಆ್ಯಂಡ್ ಲೌಸ್ ಆಫ್ ಎ ಸಿ ಡೆವಿಲ್ಸ್ ಸೇರಿದಂತೆ ಮೂವತ್ತೊಂದಕ್ಕೂ ಹೆಚ್ಚು ಕಾದಂಬರಿಗಳನ್ನು ಪ್ರಕಟಿಸಿದರು ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಮಹಿಳಾ ಅಂಧರ ಕ್ರಿಕೆಟ್ನ ಪ್ರಚಾರ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ವುಮೆನ್ಸ್ ಬ್ಲೈಂಡ್ ಕ್ರಿಕೆಟ್ ಅಂತ ಹೇಳ್ತೀವಿ ಸ್ನೇಹಿತರ ಓಕೆ ವುಮೆನ್ಸ್ ಬ್ಲೈಂಡ್ ಕ್ರಿಕೆಟ್ನ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ರು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಹರ್ಮಾನ್ ಪ್ರೀತ್ ಕೌರ್ ಅಂತ ಹೇಳ್ತೀವಿ ನೋಡಿ ಹರ್ಮಾನ್ ಪ್ರೀತ್ ಕೌರ್ ಈಗ ಮಹಿಳಾ ಅಂಧರ ಕ್ರಿಕೆಟ್ನ ಪ್ರಚಾರಕ ರಾಯಭಾರಿಯಾಗಿದ್ದಾರೆ ಮಹಿಳಾ ಅಂಧರ ಕ್ರಿಕೆಟ್ಗೆ ಹರ್ಮನ್ ಪ್ರಚಾರ ರಾಯಭಾರಿ ನೋಡಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿರತಕ್ಕಂಥ ಹರ್ಮನ್ ಪ್ರೀತ್ ಕೌರ್ ಮಹಿಳಾ ಅಂಧರ ಕ್ರಿಕೆಟ್ನ ಪ್ರಚಾರ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಸೊ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಮುಖ ಮಾಹಿತಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ಈಶಾನ್ಯ ರಾಜ್ಯದಲ್ಲಿ ಎರಡು ಸಾವ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಈಶಾನ್ಯ ಕುಂಭ ನೋಡಿ ಕೃಷಿ ಕುಂಭ ಎರಡು ಸಾವಿರದ ಇಪ್ಪತ್ತ್ ಮೂರು ಆರಂಭವಾಗಿದೆ ನೋಡಿ ಈಸ್ಟರ್ನ್ ಕೃಷಿ ಕುಂಭ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೇಘಾಲಯ ನೋಡಿ ಇದೇ ಮೊಟ್ಟ ಮೊದಲ ಬಾರಿಗೆ ಈಶಾನ್ಯ ಕೃಷಿ ಕುಂಭ ಎರಡು ಸಾವಿರದ ಇಪ್ಪತ್ತ್ ಮೂರು ಆಯೋಜನೆ ಮಾಡಲಾಗಿದೆ ಸೊ ಈಶಾನ್ಯ ರಾಜ್ಯಗಳು ಟೋಟಲ್ ಆಗಿ ಏಳು ಬರ್ತವೆ ಈ ಏಳು ರಾಜ್ಯಗಳಲ್ಲಿ ಕೃಷಿಯನ್ನ ಅತಿ ಅದ್ಭುತವಾಗಿ ಆ ಒಂದು ಹೆಚ್ಚಳ ಮಾಡ್ತಕ್ಕಂಥ ಉದ್ದೇಶದಿಂದ ಇಲ್ಲಿ ಕೇಂದ್ರ ಸರ್ಕಾರ ಸೊ ಅಲ್ಲಿ ಈಶಾನ್ಯ ಒಟ್ಟು ರಾಜ್ಯಗಳನ್ನು ಸೇರಿಸಿ ಈಶಾನ್ಯ ಕೃಷಿ ಕುಂಭ ಎಂಬತಕ್ಕಂಥ ಪ್ರಮುಖ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸೊ ಈ ಕಾರ್ಯಕ್ರಮ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ನೋಡಿ ಅದಿ ದಿ ಹಿಂದೂ ಪೇಪರ್ನಲ್ಲಿ ನೀವು ಕೊಟ್ಟಿದ್ರು ಯೂನಿಯನ್ ಮಿನಿಸ್ಟರ್ ಅಂದರೆ ಕೇಂದ್ರದ ಸಚಿವರಾಗಿರತಕ್ಕಂಥ ನರೇಂದ್ರ ಸಿಂಗ್ ತೋಮರ್ ಇನಾಗರೇಟ್ಸ್ ತ್ರೀ ಡೇಸ್ ನಾರ್ತ್ ಈಸ್ಟ್ ಕೃಷಿ ಕುಂಭ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಟ್ ಮೇಘಾಲಯ ನೋಡಿ ಮೇಘಾಲಯದಲ್ಲಿ ಸೊ ಇದನ್ನು ಇನಾಗ್ರೇಷನ್ ಆಗಿದೆ ಸೊ ಇದನ್ನು ಕೇಂದ್ರ ಸ ಸರ್ಕಾರ ಸೊ ಖುದ್ದಾಗಿ ಆ ಏಳು ರಾಜ್ಯಗಳಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದಾಗಿಯೇ ವಿಶಿಷ್ಟವಾಗಿರತಕ್ಕಂಥ ಯೋಜನೆಗಳನ್ನು ಆ ಒಂದು ರಾಜ್ಯಗಳಲ್ಲಿ ಹಮ್ಮಿಕೊಂಡಿದೆ ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಓಕೆ ಕೃ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ನರೇಂದ್ರ ಸಿಂಗ್ ತೋಮರ್ ಅವರು ಮೇಘಾಲಯದ ವಿಮಿಯಂನಲ್ಲಿ ಮೂರು ದಿನಗಳ ಈಶಾನ್ಯ ಕೃಷಿ ಕುಂಭ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಉದ್ಘಾಟಿಸಿದರು ಮೂರು ದಿನಗಳ ಈಶಾನ್ಯ ಕೃಷಿ ಕುಂಭ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಜನವರಿ ಐದರಿಂದ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆಯೋಜಿಸಲಾಗಿದೆ ಇನ್ನು ಹನ್ನೆರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಾಯ್ಸ್ ಆಫ್ ಗ್ಲೋಬಲ್ ಸೌತುಕ್ ಶೃಂಗಸಭೆಯನ್ನು ಕೆಳಗಿನ ಯಾವ ದೇಶವೂ ಆಯೋಜಿಸಲಿದೆ ನೋಡಿ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ನಮ್ಮ ಭಾರತ ನೋಡಿ ವಿಶಿಷ್ಟವಾಗಿರತಕ್ಕಂಥ ಶೃಂಗಸಭೆಯಾಗಿದೆ ಭಾರತ ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇದೆ ಸೊ ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಜನವರಿ ಏಳರಂದು ಬಿಡುಗಡೆಯಾಗಿರ್ತಕ್ಕಂಥ ಮಾಹಿತಿ ನೋಡಿ ಇಂಡಿಯಾ ಇನ್ವೈಟ್ ಒನ್ ಟ್ವೆಂಟಿ ಕಂಟ್ರೀಸ್ ಟು ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಿಟ್ ಸೊ ಭಾರತ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡ್ತಾ ಇದೆ ಸ್ನೇಹಿತರೆ ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟು ಏನಿದೆ ಮಾಹಿತಿ ಪ್ರಕಾರ ನೋಡಿ ಭಾರತವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಹನ್ನೆರಡು ಮತ್ತು ಹದಿಮೂರರಂದು ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮ್ಮಿಟ್ ಎಂಬ ವಿಶೇಷ ವರ್ಚುವಲ್ ಶೃಂಗಸಭೆ ನೋಡಿ ವರ್ಚುವಲ್ ಶೃಂಗಸಭೆಯನ್ನು ಆಯೋಜಿಸುತ್ತದೆ ಇದರ ಸುದ್ದಿಯ ಅವಲೋಕನ ನೋಡಿ ಶೃಂಗಸಭೆಯ ವಿಷಯ ಏನು ಅಂತ ಕೇಳಿದರೆ ಮುಖ್ಯವಾಗಿ ಧ್ವನಿಯ ಏಕತೆ ಉದ್ದೇಶದ ಏಕತೆ ಯೂನಿಟಿ ಆಫ್ ವಾಯ್ಸ್ ಯೂನಿಟಿ ಆಫ್ ಪರ್ಪೋಸ್ ಎಂಬತಕ್ಕಂಥದ್ದು ಓಕೆ ಸೊ ವಿವಿಧ ದೇಶಗಳನ್ನು ನೋಡಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಇದಕ್ಕೆ ಭಾಗವಹಿಸ್ತಾ ಇದೆ ಸೊ ಈ ಒಂದು ಉಪಕ್ರಮ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಮತ್ತು ಸಬ್ ಕಾ ಪ್ರಯಾಸ ಅದರ ಜೊತೆಗೆ ಈಗ ಟಿ ಟ್ವೆಂಟಿ ಸಾರಿ ಜಿ ಟ್ವೆಂಟಿ ಸಂಘಟನೆಯ ಪ್ರಮುಖ ಥೀಮ್ ಆಗಿರತಕ್ಕಂಥ ವಸುದೈವ ಕುಟುಂಬಕಂನ ಭಾರತದ ತತ್ವಗಳಿಗೆ ಪ್ರೇರೇಪತವಾಗಿ ಈ ಒಂದು ವಾಯ್ಸ್ ಆಫ್ ಗ್ಲೋಬಲ್ ಸಮಿಟನ್ನು ಆಯೋಜನೆ ಮಾಡ್ತಾ ಇದೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡ್ತಾ ಇರತಕ್ಕಂಥ ಒಂದು ಸಮಿಟ್ ಆಗಿದೆ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟು ಇನ್ನು ಹದಿಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸ್ವದೇಶ ದರ್ಶನ ಟೂ ಪಾಯಿಂಟ್ ಜೀರೋಗೆ ಕರ್ನಾಟಕದ ಯಾವ ಯಾವ ಸ್ಥಳಗಳು ಆಯ್ಕೆಯಾಗಿದೆ ನೋಡಿ ಸ್ವದೇಶ ದರ್ಶನ್ ಟು ಪಾಯಿಂಟ್ ಜೀರೋ ಈ ಒಂದು ಯಾವ ಯಾವ ಸ್ಥಳಗಳು ಆಯ್ಕೆಯಾಗಿದೆ ಅಂತ ಕೇಳಿದರೆ ಸೊ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಹಂಪಿ ಮತ್ತು ಮೈಸೂರು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸ್ವದೇಶಿ ದರ್ಶನ್ ಟು ಪಾಯಿಂಟ್ ಜೀರೋಗೆ ಆಯ್ಕೆಯಾಗಿರತಕ್ಕಂಥ ಭಾರತದ ಪ್ರಮುಖ ಸ್ಥಳಗಳಲ್ಲಿ ಕರ್ನಾಟಕದ ಸ್ಥಳಗಳು ಅಂತಂದರೆ ಅದು ಹಂಪಿ ಮತ್ತು ಮೈಸೂರು ನೋಡಿ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕಾಣಿಸ್ಕೊಂಡಿತ್ತು ಸ್ನೇಹಿತರೆ ಹಂಪಿ ಮತ್ತು ಮೈಸೂರಿಗೆ ಸ್ವದೇಶಿ ದರ್ಶನ್ ಭಾಗ್ಯ ನೀಡಲಾಗಿದೆ ಸೊ ಇದು ಮುಖ್ಯವಾಗಿ ಅಭಿವೃದ್ಧಿಯ ಹೊಸ ಪರ್ವ ಅಂತ ಹೇಳ್ತೀವಿ ಇದನ್ನು ಮೂಲ ಸೌಕರ್ಯ ಹೆಚ್ಚಳ ಮತ್ತು ಪ್ರವಾಸಿಗರಿಗೆ ಸುಗ್ಗಿಯ ಅಭವಾಗಿದೆ ಅಂತ ನೀಡಲಾಗಿದೆ ಹಾಗಾದರೆ ಇದರ ಆಯ್ಕೆಯಿಂದಾಗಿ ಏನೇನೆಲ್ಲ ನಮಗೆ ಕಾರಣ ಉಪಯೋಗ ಇದೆ ನೋಡಿ ಮೈಸೂರು ಪ್ರಮುಖ ಪಾರಂಪರಿಕ ಪ್ರವಾಸಿ ತಾಣ ನಿತ್ಯ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗಳು ಭೇಟಿ ನೀಡುತ್ತಾರೆ ಆಯ್ಕೆಯಾಗಿರುವ ವಸ್ತು ಪ್ರದರ್ಶನ ಅರಮನೆ ಮುಂದೆಯೇ ಇದೆ ವಸ್ತು ಪ್ರದರ್ಶನ ವಿಶಾಲವಾದ ಎಂಬತ್ತು ಎಕರೆಯನ್ನು ಒಳಗೊಂಡಿದೆ ನೋಡಿ ವಿವರಣೆಯನ್ನು ನಾವು ನೋಡೋದಾದರೆ ಕರ್ನಾಟಕದ ಹಂಪಿ ಮತ್ತು ಮೈಸೂರು ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಂಸ್ಕೃತಿ ಸಚಿವಾಲಯವು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಪ್ರಾರಂಭಿಸಲಾದ ಸ್ವದೇಶಿ ದರ್ಶನ್ ಟೂ ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಪ್ರವಾಸೋದ್ಯಮ ಮತ್ತು ಥೀಮ್ ಆಧಾರಿತ ಪ್ರವಾಸಿ ಸರ್ಕ್ಯೂಟ್ಗಳ ಸಮಗ್ರ ಅಭಿವೃದ್ಧಿಯ ಒಂದು ಸಾಮರ್ಥ್ಯವನ್ನು ಉತ್ತೇಜಿಸಲು ಅಭಿವೃದ್ಧಿಪಡಿಸಲು ಮತ್ತು ಬಳಸಿಕೊಳ್ಳಲು ಪ್ರಾರಂಭಿಸಿದೆ ನೋಡಿ ಇದರ ಜೊತೆಗೆ ಅಂದರೆ ಮ ಹಂಪಿ ಮತ್ತು ಮೈಸೂರಿನ ಜೊತೆಗೆ ಬಿಹಾರದ ಸೀತಾಮರ್ಸಿ ಜಿಲ್ಲೆಯಲ್ಲಿರುವ ಪುನವರ ಧಾಮವು ಕೂಡ ಈ ಒಂದು ಪ್ರವಾಸೋದ್ಯಮ ಸಚಿವಾಲಯದ ಪ್ರಸಾದ್ ಯೋಜನೆಯಡಿ ಅಭಿವೃದ್ಧಿಗಾಗಿ ಗುರುತಿಸಲಾಗಿರತಕ್ಕಂಥ ತಾಣವಾಗಿದೆ ಇನ್ನು ಕೇಂದ್ರದ ಸ್ವದೇಶಿ ದರ್ಶನ್ ಟು ಪಾಯಿಂಟ್ ಜೀರೋರಲ್ಲಿ ಸೊ ಈ ಒಂದು ಕರ್ನಾಟಕದ ಹಂಪಿ ಮತ್ತು ಮೈಸೂರಿನ ಜೊತೆಗೆ ಕುಮಾರ ಕೋಮ್ ಮತ್ತು ಬಿಪುರ್ ಊರು ಅಂತ ಹೇಳ್ತೀನಿ ನೋಡಿ ಇವೆರಡು ಎಲ್ಲಿ ಕಂಡು ಬರ್ತದೆ ಕೇರಳ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಕೇರಳದಲ್ಲಿ ಕಂಡು ಬರತಕ್ಕಂಥ ಈ ಸ್ಥಳಗಳನ್ನು ಕೂಡ ಸ್ವದೇಶ ದರ್ಶನ್ ಟು ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ಗುರುತಿಸಲಾಗಿದೆ ನೋಡಿ ಇನ್ನು ಮುಂದೆ ನಾನು ಪ್ರತಿದಿನ ಸೊ ಎರಡು ವಿಡಿಯೋನ ತರಲ್ಲ ಸ್ನೇಹಿತರೆ ಒಂದೇ ವಿಡಿಯೋನ ನಿಮ್ಮ ಮುಂದೆ ತರ್ತೇನೆ ಸೊ ಎರಡು ವಿಡಿಯೋನ ಮರ್ಜ್ ಮಾಡಿಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಸೊ ಸಪ್ರೇಟ್ ಒಂದೇ ವಿಡಿಯೋನ ಡೈಲಿ ಬೆಳಗ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಪ್ರತಿದಿನ ವಾಚ್ ಮಾಡಿ Thank you so much for watching my video friends.